ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಮ್ಮ ಒಂದು ಜೀವನದಲ್ಲಿ ಒಂದು ಬಹಳ ಸಂಗಾತಿ ಅನ್ನುವಂಥವಳು, ಗಂಡ ಆಗಿರಬಹುದು ಹೆಂಡತಿ ಆಗಿರಬಹುದು, ಬಹಳಷ್ಟು ಅವರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಒಂದು ವಿಧವಾದಂತಹ ನೆಗೆಟಿವಿಟಿ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಅಂದ್ರಪ್ಪ, ಈ ಒಂದು ವಿಧವಾಗಿ ಗಂಡ ಆಗಿರಬಹುದು ಅಥವಾ ಹೆಂಡತಿ, ಈ ರೀತಿಯಾಗಿ ಗಂಡ ಆಗಿದ್ರೆ ನನ್ನ ನಿನ್ನ ಜೊತೆ ಇರೋದಿಲ್ಲ, ನನಗೆ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನನಗೇನೋ ಒಂದಿರ್ತದಂತಹ ಪ್ರಾಬ್ಲಮ್ ಆಗ್ತಾ ಇದೆ ನಿನ್ನ ಜೊತೆ, ಆದರೆ ಪ್ರೀತಿ ಅನ್ನೋಂಥದ್ದು ಇರುತ್ತೆ, ಆದರೂ ಕೂಡ ಬಹಳಷ್ಟು ಯಾವಾಗಲೂ ಕೂಡ ಕೆಟ್ಟ ಆಲೋಚನೆಗಳೇ. ಅಂದರೆ ದೂರ ಹೋಗೋಣ, ಇದ್ಬಿಡೋಣ, ನಾನೆಲ್ಲಾದರೂ ಬೇರೆ ಕಡೆ ಹೋಗ್ತೀನಿ, ನನಗೂ ನಿನಗೂ ಸರಿ ಬರ್ತಾ ಇಲ್ಲ, ನಮ್ಮಿಬ್ರಿಗೂ ನಮಗೆ ಜೊತೆ ಇರೋಕ್ಕಾಗಲ್ಲ ನಾವು ಅಂತ ಹೇಳಿ, ಈ ರೀತಿಯಾಗಿ ಯಾವಾಗಲೂ ಕೂಡ ಇರುತ್ತದಿಂದ ಕೆಟ್ಟ ಕೆಟ್ಟ ಮಾತುಗಳು, ಅಂದರೆ ಇದು ಕೆಟ್ಟ ಮಾತುಗಳೇ, ಮನೇಲಿ ಹಾಡಬಾರ್ದು ಇರುತ್ತಂಥ ಮಾತುಗಳು ಗಂಡ ಹೆಂಡತಿರು ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಈ ರೀತಿಯಂತಹ ಮಾತುಗಳನ್ನು ಹಾಡ್ತಾ ಇರ್ತಾರೆ, ನಿನ್ನಿಂದ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು, ಈ ರೀತಿಯಾಗಿ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳಗಳು, ಕಿರಿಕಿರಿ, ಹೇಳಿದಂತಹ ಮಾತುಗಳು ಕೇಳೋದಿಲ್ಲ, ಅವರೇ ಒಂದು ದಿಕ್ಕಿನ ಕಡೆ ಹೋದರೆ ನಾವೇ ಒಂದು ದಿಕ್ಕಿನ ಕಡೆಗೆ, ನಮ್ಮ ಆಲೋಚನೆ ಒಂಥರ ಇದ್ದರೆ ಅವರ ಆಲೋಚನೆಗಳು ಒಂಥರ ಇರುತ್ತೆ, ಈ ರೀತಿಯಾಗಿ ಮನೆಯಲ್ಲಿ ಯಾರಾದರೂ ಒಬ್ಬರು ಈ ರೀತಿ ಒಂದು ಬಿಹೇವ್ ಮಾಡುವಂಥವ್ರು ಇರ್ತಾರೆ, ಆ ರೀತಿಯಂತಹ ಒಂದು ನೆಗೆಟಿವಿಟಿ ಆಗಿ ಥಿಂಕ್ ಮಾಡುವಂತಹ ಪೀಪಲ್ಸ್ಗಳು ನಿಮ್ಮ ಕಡೆಗೆ ಆಕರ್ಷಿತರಾಗಿ ನಿಮ್ಮ ಮಾತುಗಳನ್ನು ಕೇಳುವಂತಹವರಾಗಬೇಕು. ಗಂಡ ಹೆಂಡತಿಯ ಮಧ್ಯೆ ಇರುವಂತಹ ಈ ಇಕ್ಕಟ್ಟು ಬಿಕ್ಕಟ್ಟುಗಳು ಏನಿದೆಯಲ್ಲ, ಆ ಸಮಸ್ಯೆಗಳು ನಿವಾರಣೆ ಆಗಿ ಅವರು ನಿಮ್ಮ ಕಡೆಗೆ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಆಕರ್ಷಿತರಾಗಬೇಕು ಅಂದರೆ ಏನು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾಗಿ ಈ ಒಂದು ದಾಂಪತ್ಯ ಜೀವನ ಅನ್ನುವಂಥದ್ದು, ನಿಮ್ಮ ಸಂಬಂಧ ಅನ್ನುವಂಥದ್ದು ಉತ್ತಮವಾಗಿರುತ್ತದೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಈ ವಿಡಿಯೋದಲ್ಲಿ ಈ ರೀತಿಯಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಬೇಕಾಗಿದೆ. ಸಾಮಾನ್ಯವಾಗಿ ಗಂಡ ಹೆಂಡತಿಗಳು ಅಷ್ಟೇ ಅಲ್ಲದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಅಷ್ಟೇ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನಿಮ್ಮ ಪಾರ್ಟ್ನರು ಏನೋ ಬೇರೆ ರೀತಿಯಾದಂಥ ಆಲೋಚನೆಗಳನ್ನು ಮಾಡಿ ಬಿಸ್ನೆಸ್ ಹಾಳು ಮಾಡುವಂತಹದ್ದು, ಅಥವಾ ಅವರೇ ಒಂದು ವಿಧವಾಗಿ ಆಲೋಚನೆ ಮಾಡುವಂಥದ್ದು ಈ ರೀತಿಯಾಗಿ ಆಗುವಂಥದ್ದು, ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಬಾಸ್ ನಿಮ್ಮನ್ನು ಬಹಳಷ್ಟು ಕೀಳು ಮಟ್ಟದಲ್ಲಿ ನೋಡುವಂಥದ್ದು, ನೀವು ಅಭಿವೃದ್ಧಿ ಆಗದಲ್ಲೇ ಇರುವಂತಹ ಹಾಗೆ ನಿಮ್ಮನ್ನು ಕುಂಠಿತವಾಗಿ ಮಾಡುವ ಹಾಗೆ ಈ ರೀತಿಯಾಗಿ ಮಾಡುವಂಥದ್ದು, ಈ ರೀತಿಯಾಗಿ ಏನಾದರೂ ಒಂದು ಸಮಸ್ಯೆಗಳಾಗ್ತಾನೇ ಇರುತ್ತೆ. ನಿಮ್ಮ ಯಾವುದೇ ಒಂದು ವ್ಯಕ್ತಿ ನಿಮ್ಮ ಕಡೆಗೆ ಆಕರ್ಷಿತರಾಗಿ ಬದಲಾವಣೆ ಆಗಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು. ನಿಮ್ಮ ಕಡೆ ವಶೀಕರಣರಾಗಿ ನಿಮ್ಮನ್ನ ಒಂದು ಏನು ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮ ಪರವಾಗಿ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಅವರು ಬದಲಾಗಬೇಕು ಅಂದರೆ ಈ ಒಂದು ಪರಿಹಾರ ಅನ್ನೋದು ಉಪಯುಕ್ತವಾಗುತ್ತೆ. ಯಾವುದರಿಂದ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೆ ಆದರೆ ಈ ಪರಿಹಾರ ಕೆಲಸವಾಗೋದಿಲ್ಲ. ಏನು ಮಾಡಬೇಕಪ್ಪ ಅಂದರೆ ಅವರು ಮನಸ್ಸು ಅನ್ನೋದು ಸಿಹಿಯಾಗಿ ಬದಲಾವಣೆ ಆಗಬೇಕು. ನೀವು ಯಾರೋ ಪರಸ್ತ್ರೀಯರನ್ನ ಪರಸ್ತ್ರೀಯರನ್ನ ನೀವು ಮೆಚ್ಕೊಂಡು ಆ ಪರಸ್ತ್ರೀಯರು ನಿಮ್ಮ ಕಡೆಗೆ ಆಗಬೇಕು ಅಂತ ಹೇಳಿ ಪರಸ್ತ್ರೀಯರಿಗೋಸ್ಕರ ಹೇಳಿ ತಂತ್ರವನ್ನು ಮಾಡುವಂತಹದ್ದು, ಅಥವಾ ಇನ್ಯಾರೋ ಗಂಡ ನಿಮ್ಮ ಕಡೆಗೆ ಆಗಬೇಕು, ಇನ್ಯಾರದೋ ಹೆಂಡತಿ ನಿಮ್ಮ ಅವ್ರನ್ನ ಬಿಟ್ಟು ನಿಮ್ಮ ಕಡೆಗೆ ಬರಬೇಕು, ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗಿ ಇದರ ಫಲ ನಿಮಗೆ ಫಲ ಅನ್ನೋದು ಪ್ರಾಪ್ತವಾಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಒಳ್ಳೆಯ ಉದ್ದೇಶದಿಂದ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಬಾಸ್ ನಿಮ್ಮ ಒಂದು ನಿಮ್ಮ ಮೇಲೆ ಇರುವಂತಹ ಕೋಪಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಮೇಲೆ ಒಂದು ಸಿಹಿಯಾದಂತಹ ಮಾತುಗಳಿಂದ ಆಡ್ತಾ ಸಿಹಿಯಾದಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗಬೇಕು, ನೆಗೆಟಿವಿಟಿ ಅನ್ನುವಂಥದ್ದು ಹೋಗಬೇಕು ಅನ್ನೋದಾದರೆ ಏನು ಮಾಡಬೇಕಪ್ಪ ಅಂದರೆ ಶುಕ್ರವಾರ ಅಥವಾ ಅಲ್ಲ ಸಾರಿ ಗುರುವಾರ ಅಥವಾ ಶನಿವಾರದ ದಿನದಂದು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು. ಒಂದು ಬಾರಿ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಅಮಾವಾಸ್ಯೆ ನಂತರ ಬರುವಂತಹ ಮೊದಲನೇ ಗುರುವಾರ ಅಥವಾ ಶನಿವಾರದ ದಿನದಂದು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಈ ರೀತಿಯಾದಂತಹ ಪರಿಹಾರಕ್ಕೆ ನಿಮಗೆ ಭೋಜಪತ್ರೆ ಬೇಕಾಗುತ್ತೆ. ಭೋಜಪತ್ರೆ ಅನ್ನುವಂಥದ್ದು ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಆ ಭೋಜಪತ್ರೆಯನ್ನು ತೆಗೆದುಕೊಳ್ಳಿ. ಹಾಗೆಯೇ ಒಂದು ಚಿಕ್ಕದಾಗಿರುವಂತಹ ಜೇನುತುಪ್ಪದ ಬಾಟ್ಲು, ಗಾಜಿನಲ್ಲಿರುವಂತಹ ಜೇನುತುಪ್ಪದ ಚಿಕ್ಕದಾಗಿರುವಂತಹ ಗಾಜಿನ ಬಾಟ್ಲು, ಈ ರೀತಿಯಾಗಿ ತೆಗೆದುಕೊಂಡು ನೀವು ಅದು ತುಂಬ ಇರಬೇಕು ಅದು ಜೇನುತುಪ್ಪ, ಅದನ್ನು ತೆಗೆದುಕೊಂಡು ಆ ಭೋಜಪತ್ರೆಯ ಮೇಲೆ ಯಾರು ನಿಮಗೆ ಈ ರೀತಿಯಾಗಿ ಬದಲಾವಣೆ ಆಗಬೇಕು ಅಂತ ಇರ್ತಾರಲ್ಲ ಅವ್ರ ಹೆಸರನ್ನು ಆ ಭೋಜಪತ್ರೆಯ ಮೇಲೆ ಬರಿಬೇಕಾಗುತ್ತೆ. ಬರೆದು ಅದನ್ನು ಮಡಚಿ ಆ ಒಂದು ಮಡಚಿದ ನಂತರ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಎಡನೇ ಹಸ್ತದ ಮೇಲೆ ಇಟ್ಕೊಂಡು ಬಲದ ಹಸ್ತದ ಮೇಲೆ ಕೈ ಮುಚ್ಚಿಕೊಂಡು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ದೇವರ ಮುಂದೆ ಕುತ್ಕೊಂಡು ದೇವನಲ್ಲಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ, ನನಗೆ ಈ ಗಂಡ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇದ್ದಾರೆ, ನಮ್ಮ ಸಂಸಾರ ಅನ್ನೋಂಥದ್ದು ಈ ರೀತಿಯಾಗಿ ಬದಲಾವಣೆ ಆಗಿ ನಮ್ಮ ಉತ್ತಮ ಸಂಸಾರ ಅನ್ನೋಂಥದ್ದು ನಡಿಬೇಕು, ಸಂಸಾರ ಅನ್ನೋಂಥದ್ದು ಉತ್ತಮವಾಗಿ ನಡಿಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸಂಕಲ್ಪವನ್ನು ಮಾಡಿಕೊಂಡು ಆ ಭೋಜಪತ್ರೆಯನ್ನು ನೀಟಾಗಿ ಮರ್ಚಿ ಆ ಒಂದು ಏನು ಜೇನುತುಪ್ಪದ ಬಾಟ್ಲಿನೊಳಗೆ ಅದ್ದಿ ಆ ಒಂದು ಪತ್ರೆಯನ್ನು ಒಂದು ನೀಟಾಗಿ ಅದ್ದಿ ಅದರೊಳಗಡೆಗೆ ಇಡಬೇಕಾಗುತ್ತೆ. ಅದನ್ನು ಮುಚ್ಚಳವನ್ನು ಮುಚ್ಚಿ ಈ ರೀತಿಯಾಗಿ ಮುಚ್ಚಳವನ್ನು ಮುಚ್ಚಿದ ನಂತರ ಆ ಒಂದು ಬಾಟ್ಲನ್ನ ಜೇನುತುಪ್ಪದ ಬಾಟ್ಲನ್ನು ನೀವು
ಅರಳಿ ಮರದ ಬುಡದ ಕೆಳಗಡೆ ಸ್ವಲ್ಪ ಒಂದು ಮಣ್ಣನ್ನು ತೋಡಿ ಆ ಬಾಟ್ಲು ಮುಚ್ಚೋವಷ್ಟು ಆ ಬಾಟ್ಲನ್ನ ಅದರೊಳಗಡೆ ಇಟ್ಟು ಮಣ್ಣನ್ನು ಮುಚ್ಚಿ ಹಿಂತಿರುಗಿದ್ದು ನೋಡಿದಲೆ ಮನೆಗೆ ಬರಬೇಕಾಗ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಭಾರತದ ಪ್ರಸಿದ್ಧ ಜ್ಯೋತಿಷ್ಯರು ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೇವಿ ಆರಾಧಕರು ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಲಗ್ನ ವ್ಯಾಪಾರ ಸಂತಾನ ಆರೋಗ್ಯ ಸ್ತ್ರೀ ಪುರುಷ ವಶೀಕರಣ ಮಠ ಮಂತ್ರ ಶತ್ರುನಾಶ ಭೂಮಿ ವಿಚಾರ ಸತೀಪತಿ ಕಲಹ ದುಷ್ಟಶಕ್ತಿ ಪ್ರೇಮ ವಿಚಾರ ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ಗುರೂಜಿ ಅವರಿಗೆ ಇಂದೇ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 7 6 8 0 9 0 0 4 6 1. ನಿಮಗೆ ಇಷ್ಟವಾಗಿರುವಂತಹ ವ್ಯಕ್ತಿಗಳು ನಿಮ್ಮ ಕಡೆಗೆ ಆಕರ್ಷಿತರಾಗಿ ಬದಲಾವಣೆ ಆಗ್ತಾರೆ. ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ನಿಮಗೆ ಇಷ್ಟದ ರೀತಿಯಾಗಿ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ಯಾವಾಗಲೂ ಜಗಳಗಳನ್ನ ಕಿರಿಕಿರಿಯನ್ನ ಮಾಡ್ತಾ ಇದ್ರೆ ಅವು ಸ್ವಲ್ಪ ದಿನಗಳಾದ ನಂತರ ಅವರೇ ಬದಲಾವಣೆ ಆಗಿ ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡುವಂತಹದ್ದು ನಿಮ್ಮನ್ನ ಒಂದು ಉತ್ತಮವಾಗಿ ನಿಮ್ಮ ಜೊತೆ ವ್ಯವಹರಿಸುವಂತಹದ್ದು ಈ ರೀತಿಯಾಗಿ ಆಗ್ತಾ ಹೋಗುತ್ತದೆ. ಹಾಗಾಗಿ ಈ ರೀತಿಯಾಗಿ ಯಾರು ಪರಿಹಾರವನ್ನ ಮಾಡ್ಕೊಳ್ತಾರೆ ಖಂಡಿತವಾಗಿ ಅವರು ಉತ್ತಮವಾದಂತಹ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನೀವು ಕೂಡ ಮಾಡಿಕೊಂಡು ಇತರರಿಗೂ ಕೂಡ ತಿಳಿಸಿ ಕೆಟ್ಟ ಉದ್ದೇಶವನ್ನ ಇಟ್ಕೊಂಡು ಈ ಪರಿಹಾರವನ್ನ ಮಾಡಬೇಡಿ. ಖಂಡಿತವಾಗಿ ಇದರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.